ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಕೆಆರ್ ಮಾರ್ಕೆಟಿಯಲ್ಲಿ ಜನ ಹೂವನ್ನು ಖರೀದಿ ಮಾಡೋದಕ್ಕೆ ಹಾಗೆ ಹಣ್ಣುಗಳನ್ನು ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ದಾರೆ ಈಗ ಬೆಳ್ಳಂಬಳಿಗೆ ಯಾವ ರೀತಿಯಾದ ದೃಶ್ಯಗಳಿದೆ ಅಂತ ನೋಡ್ತಾ ಹೋಗ್ಬೋದು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಪ್ರಮುಖವಾಗಿ ಹೂವು ಮತ್ತು ಹಣ್ಣುಗಳನ್ನು ಇಡುವಂಥದ್ದು ಅವುಗಳ ಬಳಕೆ ಹೆಚ್ಚಾಗಿರುತ್ತೆ ಆ ಹೂವಿನ ಬೆಲೆಗಳ ಅಂದರೆ ಎಲ್ಲ ಹೂವಿನ ಬೆಲೆಯ ಬೆಲೆ ಇವ ಇವತ್ತು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೆಚ್ಚಾಗಿರುವಂಥದ್ದು ಹೆಚ್ಚಾಗಿದ್ದರೂ ಕೂಡ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಖರೀದಿಯನ್ನು ಮಾಡ್ತಾ ಇದ್ದಾರೆ ರೇಟ್ ಹೆಚ್ಚಾದರೂ ಕೂಡ ಖರೀದಿಯಲ್ಲಿ ಗ್ರಾಹಕರ ಇರುವಂಥದ್ದು ಈಗ ಕೇರ್ ಮಾರ್ಕೆಟಿಯ ದೃಶ್ಯಗಳನ್ನು ಗಮನಿಸ್ಬೋದು ಎಲ್ಲೆಲ್ಲೂ ಕೂಡ ಅಂದರೆ ಅಂದ್ರೆ ಓಡಾಡೋದಕ್ಕೂ ಕೂಡ ಆಗದಷ್ಟು ಇಲ್ಲಿ ಕ್ರೌಡ್ ಈಗ ಸೇರಿಕೊಂಡಿದೆ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಈಗ ಸಜ್ಜಾಗಿದ್ದಾರೆ ಎಲ್ಲರೂ ಕೂಡ ಈಗ ನಾನು ಹೂಗಳನ್ನು ತೋರಿಸ್ತಾ ಹೋಗ್ತೀನಿ ಅಂದ್ರೆ ಪ್ರಮುಖವಾಗಿ ಎಲ್ಲ ಹೂಗಳ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು ಯಾವ ಹೂವು ಕಡಿಮೆ ಆಗಿಲ್ಲ ಎಲ್ಲ ಹೂವಿನ ಬೆಲೆ ಕೂಡ ಹೆಚ್ಚಾಗಿರುವಂಥದ್ದು ಈ ಮಲ್ಲಿಗೆ ಮತ್ತು ಈ ಕನಕಾಂಬ್ರ ಹೂವು ಅಂತೂ ಸಾವಿರಾರು ದಾಟಿದೆ ಒಟ್ಟಾರೆ ಇಷ್ಟೆಲ್ಲ ಇದ್ದರೂ ಕೂಡ ಗ್ರಾಹಕರು ತುಂಬ ಸಡಗರದಿಂದ ಬಂದು ತುಂಬ ಸಂಭ್ರಮದಿಂದ ಆ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥಲ್ಲಿ ಹೂವಿನ ಖರೀದಿಯಲ್ಲಿರುವಂಥದ್ದು ಜೊತೆಗೆ ವ್ಯಾಪಾರಿಗಳು ಕೂಡ ತರೆವರೆ ಹೂಗಳನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದು ಇಲ್ಲಿ ಮಾರಾಟವನ್ನು ಮಾಡ್ತಾ ಇರುವಂಥದ್ದು ನನ್ನ ಜೊತೆಗೆ ಈಗ ಹೂವಿನ ವ್ಯಾ ವ್ಯಾಪಾರಿಗಳಿದ್ದಾರೆ ಅವರು ಮಾತಾಡ್ಸ್ತಾ ಹೋಗ್ತೀನಿ ಎಷ್ಟು ರೇಟ್ ಆಗಿದೆ ಅಂತ ಸರ್ ಹೂವುಗಳು ಎಷ್ಟೆಷ್ಟು ರೇಟ್ ಆಗಿದೆ ಯಾವ ಹೂವಿನ ಬೆಲೆ ಎಷ್ಟಿದೆ ಸರ್ ಸರ್ ಈ ವರ್ಷ ಕನಕಾಂಬ್ರ ಹೂವು ಬಂದು ಅದು ಎಷ್ಟು ಬೆಲೆ ಆಗಿರೋದು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಗಂಟೆ ಆಗಿದೆ ಕನಕಾಂಬ್ರ ಮಲ್ಲಿಗೆ ಬಂದ್ಬಿಟ್ಟು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಗಂಟೆ ಆಗಿದೆ ಸಾಮಂದ್ಗೆ ಐನೂರು ರೂಪಾಯಿ ಐನೂರು ರೂಪಾಯಿ ಆಗಿದೆ ಚೆಂಡು ಹೂವು ನೂರೈವತ್ತು ರೂಪಾಯಿ ಗಂಟೆ ಆಗಿದೆ ಹೂವೆಲ್ಲ ತುಂಬಾ ಬೆಲೆ ಇದೆ ಸರ್ ಯಾಕೆ ಅಂದರೆ ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹೂವು ಹಾನಿಯಾಗಿರೋದ್ರಿಂದ ಒಂದು ಸ್ವಲ್ಪ ಹೂವು ಬೆಲೆ ಎಲ್ಲ ಜಾಸ್ತಿ ಆಗಿದೆ ಸರ್ ಸರ್ ಹೂವಿನ ರೇಟ್ ಜಾಸ್ತಿ ಆಯಿತು ಅಂದರೆ ಜನ ಬರೋದು ಕಡಿಮೆ ಆಗುತ್ತೆ ಮತ್ತು ತಗೊಳ್ಳೋದು ಕೂಡ ಕಡಿಮೆ ಆಗುತ್ತೆ ಆ ಥರ ಅನಿಸ್ತೀಯ ಇಲ್ಲ ಸರ್ ಯಾಕೆಂದರೆ ನಮ್ಮ ಕರ್ನಾಟಕ ಮಹಾಜನತೆಗೆ ವರಲಕ್ಷ್ಮಿ ಹಬ್ಬ ಅಂದರೆ ಒಂದು ಮನೆ ಹಬ್ಬ ಇದ್ದಂಗೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದು ಪೂಜೆ ಅಂತ ಪುನಸ್ಕಾರ ಅಂತ ಮಾಡ್ತಾ ಇರ್ತಾರೆ ಅದಕ್ಕೆಲ್ಲ ಬಂದು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಜನತೆಗಳಿಗೂ ನಮಗೆ ಗ್ರಾಹಕಿಗಳೇ ನಮ್ಮ ದೇವ್ರುಗಳು ಅವ್ರು ಬಂದೇನೆ ಇಲ್ಲಿ ವ್ಯಾಪಾರ ಮಾಡೋಕ್ಕಾಗೋದು ಅವರು ದೇವ್ರುಗಳು ಅಂತ ಹೇಳ್ತಾ ಈ ಸಲ ನಮ್ಗೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಎಲ್ಲ ತುಂಬ ಒಳ್ಳೆ ರೆಸ್ಪಾನ್ಸ್ ಒಳ್ಳೆ ವ್ಯಾಪಾರ ಆಗಿದೆ ಸರ್ ಅವ್ರಿಗೆ ಖುಷಿ ಇದೆ ಸರ್ ಖುಷಿ ಇದೆ ಸರ್ ಇದು ವ್ಯಾಪಾರಿಗಳು ಹೇಳ್ತವರಂಥದ್ದು ಅಂದರೆ ಗ್ರಾಹಕರು ತುಂಬಾ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಹೂವಿನ ಖರೀದಿಯಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ ರೇಟ್ ಜಾಸ್ತಿ ಆಯ್ತು ಅಂತ ಏನೋ ಅವರು ಸುಮ್ಮನೆ ಇಲ್ಲ ಅನ್ನುವಂಥ ಮಾತನ್ನ ವ್ಯಾಪಾರಿಗಳು ಹೇಳ್ತಾರೆ ಮತ್ತೋದು ಇನ್ನು ಗ್ರಾಹಕರನ್ನು ಮಾತನಾಡಿಸ್ತಾ ಹೋಗೋಣ ಗ್ರಾಹಕರು ಕೂಡ ರೇಟ್ ಹೆಚ್ಚಾಗಿದ್ದರೂ ಕೂಡ ಹೂವಿನ ವ್ಯಾಪಾರದಲ್ಲಿ ಅವರು ನಿರತರಾಗಿದ್ದಾರೆ ಅವ್ರು ಏನು ಹೇಳ್ತಾರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾತನ್ನ ಕೇಳ್ತಾ ಹೋಗೋಣ ಸರ್ ಎಷ್ಟಿದೆ ರೇಟು ಸರ್ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಇಲ್ಲೇ ಕಡಿಮೆ ಮೂವತ್ತು ರೂಪಾಯಿ ಸಿಗ್ತೈತೆ ಅಲ್ಲೆಲ್ಲ ಸಿಕ್ಕಾಪಟ್ಟೆ ನೂರು ರೂಪಾಯಿ ನೂರು ರೂಪಾಯಿ ಕಡಿಮೆ ಯಾರು ಹೇಳ್ತಾನೆ ಇಲ್ಲ ಹೇಳ್ಬೇಕಂದ್ರೆ ಇನ್ನೊಂದು ಅರ್ಧ ಗಂಟೆ ಒನ್ ಅವರ್ ಇದ್ರೆ ಯಾರು ಬರೋದೇ ಇಲ್ಲ ಹಬ್ಬನೇ ಮುಗ್ದೋಯ್ತು ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಹೆಂಗ್ ಅನಿಸ್ತಿದೆ ನಿಮ್ಗೆ ರೇಟ್ ಎಲ್ಲ ನೋಡಿ ತುಂಬಾ ಕ್ರೌಡ್ ಅನ್ಸ್ತದೆ ಸರ್ ಮಾರ್ಕೆಟ್ ತುಂಬಾ ಕ್ರೌಡ್ ಆಗಿದೆ ರೇಟ್ ತುಂಬಾ ಜಾಸ್ತಿ ಆಗಿದೆ ಸರ್ ಪ್ರತಿಯೊಂದ್ರಲ್ಲೂ ರೇಟ್ ಜಾಸ್ತಿ ಆಗಿದೆ ಅನಿವಾರ್ಯ ತಗೊಳ್ಳೇಬೇಕು ಹಬ್ಬ ಮಾಡ್ಲೇಬೇಕು ಹೆಣ್ಮಕ್ಳ ಹಬ್ಬ ಮಾಡ್ತಾ ಇದ್ದೀವಿ ಗ್ರಾಹಕರು ಹೇಳ್ತಾ ಇರುವಂತದ್ದು ಎ ಎಷ್ಟೇ ಎಷ್ಟೇ ಹೆಚ್ಚಾದರೂ ಕೂಡ ಹೂವನ್ನು ಖರೀದಿ ಮಾಡಲೇಬೇಕು ಯಾಕಂದರೆ ಇದು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಎಲ್ಲರ ಮನೆಯಲ್ಲೂ ಕೂಡ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಆಚರಣೆ ಮಾಡೇ ಮಾಡ್ತಾರೆ ಅದರಿಂದಾಗಿ ನಾವು ಹೂವನ್ನು ಖರೀದಿ ಮಾಡಲೇಬೇಕು ಎಷ್ಟೇ ಹೆಚ್ಚಾದರೂ ಕೂಡ ಹೆಚ್ಚೇ ತೊಗೋಬೋದು ಅಥವಾ ಕಡಿಮೆ ತಗೋಬೋದು ಆದರೆ ಹೂವಿನ ಹೂವಿನ ತೆಗೆದುಕೊಳ್ಳುವಂಥ ಕೆಲಸವನ್ನು ಗ್ರಾಹಕರು ಮಾಡ್ತಾ ಇದ್ದಾರೆ ತರವರೆ ಹೂಗಳ ಮಾರಾಟವನ್ನು ವ್ಯಾಪಾರಿಗಳು ಮಾಡ್ತಾ ಇದ್ದಾರೆ ಒಟ್ಟಾರೆ ಜನಜಂಗುಳಿಯಿಂದ ತುಂಬಿ ಹೋಗಿದೆ ಇವತ್ತು ಕೆ ಆರ್ ಮಾರ್ಕೆಟ್ ಕ್ಯಾಮ್ರಾ ಪರ್ಸನ್ ಗೌತಮ್ ಜೊತೆಗೆ ಮಹದೇಶ್ ಪಬ್ಲಿಕ್ ಟಿವಿ ಬೆಂಗಳೂರು